ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಐದು ಮತ್ತು ಎಂಟನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಮಾಡ್ತೇವೆ ಅಂತ ಏನು ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಎಕ್ಸಾಮ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಯಾವಾಗ ಏನು ಎತ್ತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರುಗಳಾಗಿರ್ಬೋದು ಇನ್ಸ್ಟಾಮಲ್ಲಿ ಕೇಳ್ತಾ ಇದ್ರಿ ಹಾಗಾಗಿ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಒಂದು ಪೋಷಕರುಗಳಿಗೆ ಈ ಒಂದು ಕುರಿತು ಡೌಟ್ ಮೊದಲ ಬಾರಿಗೆ ಪಬ್ಲಿಕ್ ಪರೀಕ್ಷೆ ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡ್ತಿದ್ದಾರೆ ಸೊ ಅದರ ಪ್ರಕಾರ ಎಕ್ಸಾಮ್ ಯಾವಾಗಿಂದ ಶುರುವಾಗುತ್ತೆ ರಿಸಲ್ಟ್ ಇರುತ್ತೆ ಇದರ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದ್ರಿಂದ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಮೊದಲ ಬಾರಿಗೆ ವೇದ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವೀಡಿಯೋ ಹೆಚ್ಚಿಗೆ ಅಪ್ಡೇಟ್ಸ್ ಗಳು ಇನ್ಫಾರ್ಮೇಷನ್ ಗಳನ್ನು ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ನಿಮ್ದು ಡೌಟ್ ಇದೆ ನಮ್ಮ ಜೊತೆ ಚಾಟ್ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಲೋಕೇಶ್ ನೋಟಿಫಿಕೇಶನ್ ಟೈಮ್ ಟೇಬಲ್ ಕೂಡ ಅಪ್ಲೋಡ್ ಆಗ್ತಿರುತ್ತೆ ಇಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗಿ ನೋಡಬಹುದು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ನಾ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಐದು ಮತ್ತು ಎಂಟನೇ ತರಗತಿ ಒಂದು ಪಬ್ಲಿಕ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಎಕ್ಸಾಮು ಮತ್ತು ರಿಸಲ್ಟ್ ಇವಾಗ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ನಡೆಯುತ್ತೆ ಸೊ ಯಾವ ಥರ ಬರುತ್ತೆ ಸೊ ಇದರ ಕುರಿತು ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಫೈನಲ್ ಆಗಿ ಟೈಮ್ ಟೇಬಲ್ನ ಏನು ಪ್ರಕಟ ಮಾಡಿಲ್ಲ ವಿದ್ಯಾರ್ಥಿಗಳಿಗೆ ಸೊ ತಾತ್ಕಾಲಿಕ ಒಂದು ಕಾರ್ಯಸೂಚಿಯನ್ನು ಪ್ರಕಟ ಮಾಡಿದರೂ ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇತ್ತಲ್ಲ ಇದೆ ಸೊ ಅದರ ಒಂದು ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೊ ಒಂದು ತಾತ್ಕಾಲಿಕವಾಗಿ ಒಂದು ವೇಳಾಪಟ್ಟಿನ ಕಾರ್ಯಸೂಚಿಯನ್ನು ಪ್ರಕಟ ಮಾಡಿದ್ರು ಐದು ಮತ್ತು ಎಂಟನೇ ತರಗತಿ ಒಂದು ಪಬ್ಲಿಕ್ ಪರೀಕ್ಷೆ ಕುರಿತು ಅದರ ಪ್ರಕಾರ ನಿಮಗೆ ಮಾಹಿತಿನ ಕೊಡ್ತೇನೆ ವಿದ್ಯಾರ್ಥಿಗಳಿಗೆ ಯಾವಾಗ ಪರೀಕ್ಷೆ ಇರುತ್ತೆ ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ಸೊ ವಿದ್ಯಾರ್ಥಿಗಳ ಒಂದು ತಾತ್ಕಾಲಿಕವಾಗಿ ಕಾರ್ಯಸೂಚನೆ ಏನು ಪ್ರಕಟ ಮಾಡಿದ್ರಲ್ಲ ಅದರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫೈನಲಾಗಿ ಇನ್ನೂ ಪ್ರಕಟ ಆಗಿಲ್ಲ ಸೊ ಅದರ ಪ್ರಕಾರ ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ವಿತರಣೆ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಕ್ವಶನ್ ಪೇಪರನ್ನು ಪ್ರಿಂಟ್ ಮಾಡುವಂಥ ಕಾರ್ಯ ಇರುತ್ತಲ್ಲ ಅದರ ಕುರಿತು ಅಂದರೆ ಮುದ್ರಣ ಮಾಡುವಂಥದ್ದು ಸೊ ಮತ್ತು ಎರಡನೇದು ಪರೀಕ್ಷೆ ಮತ್ತು ಮೌಲ್ಯಮಾಪನ ನಿರ್ವಹಣೆ ನಾನು ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ವೇಳಾಪಟ್ಟಿನ ಅವರು ಇದರ ತಾತ್ಕಾಲಿಕವಾಗಿ ಡೇಟನ್ನು ಏನು ಕೊಟ್ಟಿದ್ದಾರಲ್ಲ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಕೊಟ್ಟಿರತಕ್ಕಂಥದ್ದು ಸೊ ಇದರಲ್ಲಿ ಉತ್ತರ ಪತ್ರಿಕೆಗಳು ಸರಬರಾಜು ಅಂತ ಕೊಟ್ಟಿದ್ದಾರೆ ಸೊ ಅದು ಒಂದು ಇಲಾಖೆ ಕಡೆಯಿಂದ ಆನ್ಸರ್ ಶೀಟನ್ನು ಕೊಡ್ತಕ್ಕಂಥದ್ದು ಅಂದರೆ ತೆಗೆದುಕೊಂಡು ಹೋಗುವಂಥದ್ದು ಇರುತ್ತೆ ಮತ್ತು ಮೌಲ್ಯಮಾಪನ ಕಾರ್ಯದ ಬೆಳಾಪಟ್ಟಿ ಸೊ ವ್ಯಾಲ್ಯುವೇಷನನ್ನು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಮೌಲ್ಯಮಾಪನ ಏನು ಮಾಡ್ತಾರಲ್ಲ ಒಂದು ಆನ್ಸರ್ ಗಳದು ಅದರ ಒಂದು ಡೇಟ್ ಆಗಿರುತ್ತೆ ಫಲಿತಾಂಶ ಕ್ರೋಢೀಕರಣ ಅಂತ ಕೊಟ್ಟಿದ್ದಾರೆ ಅಂದರೆ ರಿಸಲ್ಟ್ಗಳನ್ನು ಏನು ಶೇಖರಣೆ ಮಾಡಿಕೊಳ್ಳುವಂಥದ್ದು ಅಂದರೆ ಒಂದು ಎಲ್ಲ ಕಡೆಯಿಂದ ರಿಸಲ್ಟ್ಗಳನ್ನು ಬರ್ಕೊಳ್ಳುವಂಥದ್ದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಫೈನಲ್ ಆಗಿ ರಿಸಲ್ಟ್ ನಮಗೆ ಪ್ರಕಟ ಮಾಡ್ತಾರೆ ಅಂತ ಹೇಳಿದರೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪ್ರಕಟ ಮಾಡಬೇಕು ಅಂತ ಹಾಗೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ರಿಸಲ್ಟನ್ನು ಪ್ರಕಟ ಮಾಡಬೇಕು ಅಂತ ಒಂದು ತಾತ್ಕಾಲಿಕ ಕಾರ್ಯಸೂಚಿಯಲ್ಲಿ ತಿಳಿಸಿರುವಂಥದ್ದು ಅದರ ಪ್ರಕಾರ ಪರೀಕ್ಷೆಗಳು ವ್ಯಾಲ್ಯೇಷನ್ ಎಲ್ಲ ಕಂಪ್ಲೀಟ್ ಆದರೆ ಈ ಡೇಟ್ಗೆ ನಿಮಗೆ ರಿಸಲ್ಟನ್ನು ಕೊಡ್ತಾರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಪ್ಡೇಟ್ಸ್ಗಳು ಇನ್ಫಾರ್ಮೇಷನ್ಗಳು ಬಂದಾಗ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಆ ವಿಡಿಯೋ ಮುಗಿಸ್ತಾ ಇದ್ದೇನೆ